ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕೆ ಆರ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ರೂಪ. ಇವತ್ತಿನ ಕೆ ಆರ್ ಚಾನಲ್ನಲ್ಲಿ ಕೆಲವೊಂದು ಟಿಪ್ಸನ್ನು ನಿಮ್ಮ ಮುಂದೆ ತಂದಿದ್ದೀನಿ. ಈ ಟಿಪ್ಸ್ ಅಂತೂ ನನಗೆ ತುಂಬ ಯೂಸ್ ಆಗಿದೆ, ನಿಮಗೂ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗಾದರೆ ಬನ್ನಿ, ಆ ಟಿಪ್ಸ್ ಯಾವುದು ಅಂತ ನೋಡೋಣ. ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಹೊಸ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ ಆನ್ ಮಾಡಿ. ಫಸ್ಟ್ ಟಿಪ್ ಯಾವುದಂತ ನೋಡೋಣ ಬನ್ನಿ. ನೀವು ಯೂಸ್ ಮಾಡ್ತಿರುವಂತಹ ಕತ್ರಿ ಅಥವಾ ಚಾಕು ಶಾರ್ಪ್ ಇಲ್ಲ ಅಂದರೆ ಈ ಸಿಂಪಲ್ ಟಿಪ್ಪನ್ನು ಫಾಲೋ ಮಾಡಿ. ನೋಡಿ, ಇದನ್ನು ಸ್ಯಾಂಡ್ ಪೇಪರ್ ಅಂತ ಹೇಳ್ತೀವಿ. ಸ್ಯಾಂಡ್ ಪೇಪರನ್ನು ಚಿಕ್ಕ ಪೀಸ್ ಕಟ್ ಮಾಡಿಬಿಟ್ಟು ಈ ರೀತಿ ಚೆನ್ನಾಗಿ ಉಜ್ಜಬೇಕು. ಸ್ಯಾಂಡ್ ಪೇಪರ್ ಒಂದು ಸೈಡು ರಫ್ ಆಗಿರುತ್ತೆ, ಅದನ್ನು ಈ ರೀತಿ ಕಟ್ ಮಾಡುವಂತಹ ಜಾಗಕ್ಕೆ ಕ್ಲೀನಾಗಿ ಉಜ್ಜಬೇಕು. ಎರಡೂ ಬದಿನೂ ಉಜ್ಜಿಕೊಳ್ಬೇಕು. ಈ ರೀತಿ ಉಜ್ಜೋದ್ರಿಂದ ಚಾಕು ಅಥವಾ ಕತ್ರಿ ತುಂಬ ಶಾರ್ಪ್ ಆಗುತ್ತೆ. ನೀವು ಇನ್ನೊಂದು ಚಾಕುನ ಮಾಡಬೇಕಾದ್ರೆ ಇನ್ನೊಂದು ಸ್ಯಾಂಡ್ ಪೇಪರ್ನ ಕಟ್ ಮಾಡಿಕೊಂಡು ಮಾಡಬೇಕಾಗುತ್ತೆ. ನೋಡ್ತಿದ್ದೀರಲ್ಲ ಎಷ್ಟು ಶಾರ್ಪ್ ಆಗಿದೆ ಅಂತ. ಸೆಕೆಂಡ್ ಟಿಪ್ ಏನಂತ ನೋಡೋಣ ಬನ್ನಿ. ಬಾತ್ ಅಥವಾ ಗ್ರೇವಿ ಮಾಡಬೇಕಾದ್ರೆ ಕಾಳು ನೆನೆಸೋಕ್ಕೆ ನೆನಪಾಗಿಲ್ಲ ಅಂದರೆ ಈ ಟಿಪ್ಪನ್ನ ನೀವು ಫಾಲೋ ಮಾಡ್ಬೋದು. ನೋಡಿ, ಹಾಟ್ ಬಾಕ್ಸ್ಗೆ ಬಟಾಣಿ ಕಾಳನ್ನು ಹಾಕ್ತಾ ಇದ್ದೀನಿ. ಹಾಗೆ ಬಿಸಿ ನೀರನ್ನು ಹಾಕ್ಬಿಟ್ಟು ಅರ್ಧ ಗಂಟೆ ನೆನೆಸಿಟ್ರೆ ಸಾಕು, ಇದು ಬೇಗ ನೆನೆಯುತ್ತೆ. ಇದೇ ರೀತಿ ನೀವು ಯಾವುದೇ ಕಾಳನ್ನು ಬೇಕಾದರೂ ತುಂಬ ಈಸಿಯಾಗಿ ನೆನೆಸಬಹುದು. ನೋಡ್ತಿದ್ದೀರಲ್ಲ, ನಾನು ಅರ್ಧ ಗಂಟೆ ಇಟ್ಟಿದ್ದೀನಿ, ಎಷ್ಟು ಸಾಫ್ಟ್ ಆಗಿದೆ ಕಾಳು ಅಂತ. ಈ ಟಿಪ್ ತುಂಬ ಜನಕ್ಕೆ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಟಿಪ್ ಏನಂತ ನೋಡೋಣ ಬನ್ನಿ. ನಾನ್ ಸ್ಟಿಕ್ ಪಾತ್ರೆಗಳನ್ನು ಯೂಸ್ ಮಾಡೋಕ್ಕೆ ಈ ರೀತಿ ಮರದ ಸಟ್ಕಗಳು ಅಥವಾ ಸೌಂಟ್ಗಳನ್ನು ತಗೊಳ್ತೀವಿ. ಆದರೆ ಇದನ್ನು ವಾಶ್ ಮಾಡಿ ಇಟ್ಟ ನಂತರ ಎರಡು ದಿವಸಕ್ಕೇ ಫಂಗಸ್ ಬರುತ್ತೆ. ಆ ರೀತಿ ಆಗದೇ ಇರೋದಕ್ಕೆ ಸಿಂಪಲ್ ಆಗಿರುವಂತಹ ಟಿಪ್ ಅಂದರೆ, ಇದು ವಾಶ್ ಆದ ನಂತರ ಈ ರೀತಿ ಎಣ್ಣೆ ಹಚ್ಚಿ ಇಡೋದ್ರಿಂದ ಇದು ಫಂಗಸ್ಸು ಬರಲ್ಲ. ಹಾಗೆ ಮರ ಆಗಿರೋದ್ರಿಂದ ಎಣ್ಣೆ ಹಚ್ಚಿ ಇಡೋದ್ರಿಂದ ಇದು ತುಂಬ ದಿವಸ ಬಾಳಿಕೆ ಬರುತ್ತೆ. ಈಗಂತೂ ಈ ವುಡನ್ ಸ್ಪ್ಯಾಚುಲಸ್ ತುಂಬ ಯೂಸ್ ಮಾಡ್ತಾರೆ, ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಇರುತ್ತೆ ಇದು. ಈ ಟಿಪ್ಪನ್ನು ನೀವು ಫಾಲೋ ಮಾಡಿ ನೋಡಿ, ನಿಮಗೆ ತುಂಬ ಯೂಸ್ ಆಗುತ್ತೆ. ನೆಕ್ಸ್ಟ್ ಟಿಪ್ ಏನಂತ ನೋಡೋಣ ಬನ್ನಿ. ಅಕಸ್ಮಾತಾಗಿ ಬಟ್ಟೆ ಮೇಲೆ ಎಣ್ಣೆ ಬಿದ್ದರೆ ಈ ಸಿಂಪಲ್ ಆಗಿರುವಂತಹ ಟಿಪ್ಪನ್ನು ಫಾಲೋ ಮಾಡಿ. ಫೇಸ್ ಪೌಡರಿಂದ ಇದನ್ನು ತುಂಬ ಈಸಿಯಾಗಿ ರಿಮೂವ್ ಮಾಡ್ಬೋದು. ನೀವು ಯೂಸ್ ಮಾಡುವಂತಹ ಪೌಡರನ್ನು ಎಣ್ಣೆ ಬಿದ್ದಿರುವಂತಹ ಜಾಗಕ್ಕೆ ಹಾಕಿ ಬ್ರಷಿಂದ ಈ ರೀತಿ ಕ್ಲೀನಾಗಿ ಉಜ್ಜಿಬಿಡಿ. ಇದೇ ರೀತಿ ಎರಡೂ ಕಡೆಯೂ ಪೌಡರ್ ಹಾಕಿ ಉಜ್ಜಿಕೊಳ್ಬೇಕು. ಅಡುಗೆ ಮನೆಯಲ್ಲಿ ಕೆಲಸ ಮಾಡಬೇಕಾದ್ರೆ ನೈಟಿ ಮೇಲೆ ಅಥವಾ ಸೀರೆ ಮೇಲೆ ಎಣ್ಣೆ ಬಿದ್ದಾವಾಗ ಈ ಟಿಪ್ಪನ್ನು ನೀವು ಫಾಲೋ ಮಾಡಿ. ಈ ರೀತಿ ಕ್ಲೀನಾಗಿ ಉಜ್ಜಿದ ನಂತರ ಸೋಪಿನಿಂದ ಇದನ್ನು ಕ್ಲೀನಾಗಿ ವಾಶ್ ಮಾಡಿ ಬಿಸಿಲಲ್ಲಿ ಒಣಗಿಸಿ ನೋಡಿ, ಎಷ್ಟು ಕ್ಲೀನ್ ಆಗಿದೆ ಅಂತ. ಎಣ್ಣೆ ಎಲ್ಲಿ ಬಿದ್ದಿದೆ ಅಂತಲೇ ಗೊತ್ತಾಗಲ್ಲ, ಅಷ್ಟು ಕ್ಲೀನ್ ಮಾಡಿಕೊಳ್ಬಹುದು ನಾವು. ನಾನು ಹೇಳ್ತಿರುವಂತಹ ಟಿಪ್ಸಲ್ಲಿ ನಿಮಗೆ ಯಾವ ಟಿಪ್ಸ್ ಇಷ್ಟವಾಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗಾದರೆ ಬನ್ನಿ, ನೆಕ್ಸ್ಟ್ ಟಿಪ್ ಏನಂತ ನೋಡೋಣ. ಮಳೆಗಾಲದಲ್ಲಿ ಬಾಗಿಲು ತುಂಬ ಟೈಟಾಗಿರುತ್ತೆ. ಬಾಗಿಲು ತೆಗಿಬೇಕಾದರೂ ಹಾಕ್ಬೇಕಾದ್ರೂ ತುಂಬಾ ಸೌಂಡ್ ಮಾಡ್ತಾ ಇರುತ್ತೆ. ಅದಕ್ಕೊಂದು ಸಿಂಪಲ್ ಟಿಪ್ ಅಂದರೆ, ಈ ರೀತಿ ಸೋಪಿನಿಂದ ವಿಡಿಯೋದಲ್ಲಿ ತೋರಿಸಿದ ವಿಧಾನದಲ್ಲಿ ಬಾಗಿಲ ಜಾಯಿಂಟ್ ಇರುವಂತಹ ಜಾಗಕ್ಕೆ ಉಜ್ಜಿಕೊಳ್ಬೇಕು. ಈ ರೀತಿ ಸೋಪಿನಿಂದ ಉಜ್ಜೋದ್ರಿಂದ ಬಾಗಿಲು ಫ್ರೀ ಆಗುತ್ತೆ ಹಾಗೂ ಸೌಂಡು ಮಾಡಲ್ಲ. ಇದನ್ನು ಟ್ರೈ ಮಾಡಿ ನೋಡಿ. ಈ ಟಿಪ್ ತುಂಬ ಜನಕ್ಕೆ ಯೂಸ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಟಿಪ್ ಏನಂತ ನೋಡೋಣ ಬನ್ನಿ. ಮಿಕ್ಸಿ ಜಾರಲ್ಲಿ ಮಸಾಲೆ ಪದಾರ್ಥಗಳನ್ನು ಪೇಸ್ಟ್ ಮಾಡಿದವಾಗ ಅಥವಾ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿದವಾಗ ಎಷ್ಟೇ ವಾಶ್ ಮಾಡಿದ್ರೂ ವಾಸನೆ ಹೋಗಿರಲ್ಲ. ಅದಕ್ಕೆ ಸಿಂಪಲ್ ಟಿಪ್ ಅಂದರೆ, ಅರ್ಧ ಸ್ಪೂನಿನಷ್ಟು ಬೇಕಿಂಗ್ ಸೋಡಾ, ಅರ್ಧ ಸ್ಪೂನಿನಷ್ಟು ಉಪ್ಪು, ಹಾಗೆ ಅರ್ಧ ಸ್ಪೂನಿನಷ್ಟು ವೆನಿಗರ್ ಹಾಕಿ ಇದನ್ನು ರನ್ ಮಾಡಿಕೊಳ್ಬೇಕು. ಮಿಕ್ಸಿನ ಒಮ್ಮೆ ರನ್ ಮಾಡೋದ್ರಿಂದ ಉಪ್ಪು ಹಾಕಿರೋದ್ರಿಂದ ಬ್ಲೇಡು ಶಾರ್ಪ್ ಆಗುತ್ತೆ, ಹಾಗೆ ಇರುವಂತಹ ಬ್ಯಾಡ್ ಸ್ಮೆಲ್ಲು ಹೋಗುತ್ತೆ. ನಂತರ ನೀವು ಯೂಸ್ ಮಾಡುವಂತಹ ಪಾತ್ರೆ ತೊಳೆಯುವ ಲಿಕ್ವಿಡನ್ನು ಹಾಕಿ ಕ್ಲೀನ್ ಮಾಡೋದ್ರಿಂದ ಇದು ಕ್ಲೀನ್ ಆಗುತ್ತೆ. ಇದು ನಾನ್ ವೆಜ್ ತಿನ್ನುವವ್ರಿಗೆ ತುಂಬಾ ಯೂಸ್ ಆಗುತ್ತೆ. ನೆಕ್ಸ್ಟ್ ಟಿಪ್ ಏನಂತ ನೋಡೋಣ ಬನ್ನಿ.
ನೀವು ಯೂಸ್ ಮಾಡುವಂತಹ ಕನ್ನಡಕದ ಮೇಲೆ ಯಾವುದಾದರೂ ಮಾರ್ಕ್ಸ್ ಇದ್ದರೆ ಅದನ್ನು ತುಂಬ ಈಸಿಯಾಗಿ ರಿಮೂವ್ ಮಾಡಿಕೊಳ್ಬಹುದು. ನೋಡಿ, ಕನ್ನಡಕ ಒರೆಸುವಂತಹ ಬಟ್ಟೆಗೆ ಒಂದೆರಡು ಡ್ರಾಪಿನಷ್ಟು ವೆನಿಗರ್ ಹಾಕ್ಬಿಟ್ಟು ಗ್ಲಾಸನ್ನು ಕ್ಲೀನಾಗಿ ಒರೆಸೋದ್ರಿಂದ ಗ್ಲಾಸ್ ಪಳಪಳ ಅಂತ ಒಳಿಯುತ್ತೆ. ನೀವು ನೋಡಬೇಕಾದ್ರೆ ಕ್ಲೀನಾಗಿ ನಿಮಗೆ ಅಕ್ಷರಗಳು ಕಾಣಿಸುತ್ತೆ. ಕನ್ನಡಕ ಕ್ಲೀನಾಗಿಲ್ಲ ಅಂದರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅಲ್ವಾ? ಈ ಟಿಪ್ಪನ್ನು ನೀವು ಫಾಲೋ ಮಾಡಿ ನೋಡಿ. ಈ ಟಿಪ್ಪನ್ನು ನೀವು ಕನ್ನಡಿ ಕ್ಲೀನ್ ಮಾಡಬೇಕಾದ್ರೂ ಫಾಲೋ ಮಾಡಿಕೊಳ್ಬಹುದು. ಈ ರೀತಿ ಕ್ಲೀನಾಗಿ ಒರೆಸಿದ ನಂತರ ಡ್ರೈ ಬಟ್ಟೆಯಿಂದ ಒಮ್ಮೆ ಒರೆಸೋದ್ರಿಂದ ಕನ್ನಡಕ ಕ್ಲೀನ್ ಆಗುತ್ತೆ. ನೋಡ್ತಿದ್ದೀರಲ್ಲ ಎಷ್ಟು ಪಳಪಳ ಅಂತ ಹೊಳಿತಾ ಇದೆ. ಈ ಟಿಪ್ ತುಂಬ ಜನಕ್ಕೆ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗಾದರೆ ಬನ್ನಿ ನೆಕ್ಸ್ಟ್ ಟಿಪ್ ಏನಂತ ನೋಡೋಣ. ನಾವು ಯೂಸ್ ಮಾಡುವಂತಹ ಬಾಟಲ್ಗಳನ್ನು ಎರಡು ದಿವಸಕ್ಕೊಮ್ಮೆ ಈ ರೀತಿ ಕ್ಲೀನ್ ಮಾಡಬೇಕು, ಇಲ್ಲ ಅಂದರೆ ವಾಸನೆ ಬರ್ತಾ ಇರುತ್ತೆ. ನೋಡಿ, ಅರ್ಧ ಸ್ಪೂನಿನಷ್ಟು ಅಡುಗೆ ಸೋಡಾ, ಅರ್ಧ ಸ್ಪೂನಿನಷ್ಟು ಉಪ್ಪು, ಹಾಗೆ ಬಿಸಿನೀರನ್ನು ಹಾಕಿ ಚೆನ್ನಾಗಿ ಶೇಕ್ ಮಾಡಬೇಕು. ಈ ರೀತಿ ಬಾಟಲ್ ಅಂತಲೇ ಅಲ್ಲ, ಪ್ಲಾಸ್ಟಿಕ್ ಬಾಟಲ್ ಆಗಲಿ ಯಾವುದೇ ರೀತಿ ಬಾಟಲ್ಗಳಾಗಲಿ ನಾವು ಇದೇ ರೀತಿ ಕ್ಲೀನ್ ಮಾಡಿಕೊಳ್ಬೇಕು. ಈ ರೀತಿ ಚೆನ್ನಾಗಿ ಶೇಕ್ ಮಾಡಿದ ನಂತರ 5 ನಿಮಿಷದತ್ತು ಹಾಗೆ ಇಟ್ಟು ನಂತರ ನೀವು ವಾಶ್ ಮಾಡಿ ನೋಡಿ ಎಷ್ಟು ಕ್ಲೀನ್ ಆಗುತ್ತೆ ಅಂತ. ಅಡುಗೆ ಸೋಡಾ ಹಾಕಿರೋದ್ರಿಂದ ಬಾಟಲಲ್ಲಿ ಇರುವಂತಹ ಬ್ಯಾಕ್ಟೀರಿಯಾನೂ ಸಾಯುತ್ತೆ. ನೆಕ್ಸ್ಟ್ ಟಿಪ್ ಏನಂತ ನೋಡೋಣ ಬನ್ನಿ. ಕುಕ್ಕರಲ್ಲಿ ಡೈರೆಕ್ಟಾಗಿ ಪಲಾವ್ ಅಥವಾ ಬಿಸಿಬೇಳೆಬಾತ್ ಮಾಡಿದವಾಗ ಘಾಟಾಗಿರುವಂತಹ ಆ ಸ್ಮೆಲ್ ಹಾಗೆ ಉಳ್ಕೊಳ್ಳುತ್ತೆ. ಎಷ್ಟೇ ಕ್ಲೀನ್ ಮಾಡಿದ್ರೂ ಅದು ಕ್ಲೀನ್ ಆಗಲ್ಲ. ಅದಕ್ಕೆ ಸಿಂಪಲ್ ಟಿಪ್ ಅಂದರೆ ಈ ರೀತಿ ನಿಂಬೆ ಹೋಳಿನ ಮೇಲೆ ಉಪ್ಪನ್ನು ಸವರ್ಕೊಂಡು ಚೆನ್ನಾಗಿ ಉಜ್ಜಿಕೊಳ್ಬೇಕು. ನಿಂಬೆ ಹೋಳಿಂದ ಕುಕ್ಕರನ್ನು ಉಜ್ಜೋದ್ರಿಂದ ಆ ಬ್ಯಾಡ್ ಸ್ಮೆಲ್ ಅನ್ನೋದು ಹೋಗುತ್ತೆ. ನಿಂಬೆಹಣ್ಣು ಮತ್ತು ಉಪ್ಪಿನಿಂದ ಉಜ್ಜೋದ್ರಿಂದ ಕುಕ್ಕರಲ್ಲಿ ಇರುವಂತಹ ಮಾರ್ಕು ಹೋಗುತ್ತೆ. ಈ ರೀತಿ ಉಜ್ಜಿ ನಂತರ ವಾಶ್ ಮಾಡಿಬಿಡಿ. ನೆಕ್ಸ್ಟ್ ಟಿಪ್ ಏನಂತ ನೋಡೋಣ ಬನ್ನಿ. ಕುಕ್ಕರಲ್ಲಿ ಕಾಳನ್ನು ಡೈರೆಕ್ಟಾಗಿ ಬೇಯಿಸಿದ ನಂತರ ನೀರನ್ನು ತೆಗಿಬೇಕಾದ್ರೆ ಇನ್ನೊಂದು ಫಿಲ್ಟರ್ಗೆ ಹಾಕ್ಕೊಳ್ಳೋದು, ಅದರಡಿ ಇನ್ನೊಂದು ಪಾತ್ರೆನ ಇಡೋದು, ಆ ಜಂಜಾಟ ಇಲ್ಲದೆ ಈ ಮೆಥಡನ್ನು ಫಾಲೋ ಮಾಡಿ ಕುಕ್ಕರ್ ಗ್ಯಾಸ್ಕೆಟನ್ನು ತೆಗೆದುಬಿಟ್ಟು ಡೈರೆಕ್ಟಾಗಿ ನೀವು ಸಿಂಕಲ್ಲೇ ನೀರನ್ನು ತೆಗಿಬಹುದು. ನಾನು ಪಾತ್ರೆ ಇಟ್ಟು ತೋರಿಸ್ತಾ ಇದ್ದೇನೆ. ನೋಡಿ, ಕುಕ್ಕರನ್ನು ಈ ರೀತಿ ಸ್ವಲ್ಪ ಬೆಂಡ್ ಮಾಡಿದ್ರೆ ನೀರು ಪೂರ್ತಿಯಾಗಿ ಫಿಲ್ಟರ್ ಆಗುತ್ತೆ. ಇದೇ ರೀತಿ ನೀವು ಅನ್ನ ಬೇಕಾದರೂ ಬಸಿಬಹುದು. ನೋಡಿದ್ರಲ್ಲ ಫ್ರೆಂಡ್ಸ್, ತುಂಬ ಸಿಂಪಲ್ ಆಗಿರುವಂತಹ ಟಿಪ್ಸನ್ನು, ನಿಮಗೆ ಇಷ್ಟವಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇದೇ ರೀತಿ ತುಂಬ ವೀಡಿಯೋಸ್ ಮಾಡಿದ್ದೀನಿ ಟಿಪ್ಸ್ ಆ್ಯಂಡ್ ಟ್ರಿಕ್ಸಿದು, ಅದು ಒಮ್ಮೆ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು. ಇನ್ನೊಂದು ಒಳ್ಳೆಯ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ಬಾಯ್ ಫ್ರೆಂಡ್ಸ್.